ವೀಕ್ಷಕರೇ, ಪ್ರಾಚೀನ ಭಾರತವನ್ನ ಹಲವು ವಿಧದಲ್ಲಿ ಚಿನ್ನದ ತವರು ಅಂತಾನೆ ಕರೀತಾ ಇದ್ರು. ಇಲ್ಲಿಯ ಹತ್ತಿಯ ಬಟ್ಟೆ ಹಾಗೂ ಮಸಾಲೆ ಪದಾರ್ಥಗಳ ಮೇಲೆ ಆಗ ಇಡೀ ಜಗತ್ತೇ ಅವಲಂಬಿತಗೊಂಡಿತ್ತು. ಇಲ್ಲಿಯ ಜನ ಎಂಥ ಕುಶಲಕರ್ಮಿಗಳು ಆಗಿದ್ರು ಅಂದ್ರೆ, ಇವರು ಯಾವುದೇ ಆಧುನಿಕ ಸಾಧನಗಳ ಸಹಾಯವಿಲ್ಲದೇನೆ ಅದ್ಭುತ ಹಾಗೂ ಮೈ ನವೆರಳಿಸುವಂತಹ ಕಲಾಕುಸರಿಗಳನ್ನ ಇವರು ತಯಾರಿಸುವ ಬಲ್ಲವರಾಗಿದ್ದರು. ಜಗತ್ತು ಇನ್ನು ಮರದ ತೊಗಟೆಗಳನ್ನ ಸುಲಿದು ಬಟ್ಟೆಯ ರೀತಿ ಧರಿಸುತ್ತಿದ್ದಂತಹ ಸಮಯದಲ್ಲಿ ಇಲ್ಲಿ ರೇಷ್ಮೆ ಬಟ್ಟೆಗಳನ್ನ ನೇಯಲಾಗ್ತಿತ್ತು. ಈಗಿನಂತೆ ಆಗಿನ ಜನ ಕಾಂಕ್ರೀಟ್ ಕಾಡಿನಲ್ಲಿ ವಾಸ ಇರಲಿಲ್ಲ. ಅವರು ಮಣ್ಣಿನಿಂದ ರಚನೆಯಾದ ಹಟ್ಟಿಗಳಲ್ಲಿ ಜೀವನ ಮಾಡುತ್ತಿದ್ದರು ಹಾಗೂ ಆಳದ ಬಾವಿಗಳಿಂದ ನೀರನ್ನು ಸೇದಿ ತರ್ತಾ ಇದ್ದರು. ಆಗ ಹಣದ ಬದಲಿಗೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ನೀಡಿ ವಸ್ತುಗಳ ಖರೀದಿ ಹಾಗೂ ವಿನಿಮಯ ಮಾಡಲಾಗ್ತಿತ್ತು. ಆಗಿನ ಭಾರತೀಯರು ಸೋಮಾರಿಗಳು ಆಗಿರಲಿಲ್ಲ, ಶ್ರಮಜೀವಿಗಳಾಗಿದ್ದರು. ಸೂರ್ಯ ಮುಳುಗಿ ತನ್ನ ರೆಸ್ಟನ್ನು ಪಡೆದರೂ ಕೂಡ ಭಾರತೀಯರು ತಾವು ರಾತ್ರಿಯ ಪಾಳಿ ಮುಗಿಸಿ ಊಟವನ್ನು ಸೇವಿಸಿ ಮಲಗೋವರೆಗೂ ಕಾರ್ಯೋನ್ಮುಖರಾಗಿರ್ತಿದ್ರು. ಇದು ಭಾರತದ ಪುರಾತನ ಜನಜೀವನದ ಒಂದು ಸಣ್ಣ ಝಲಕ್ ಮಾತ್ರ. ವೀಕ್ಷಕರೇ, ಭಾರತ ಇಲ್ಲಿಂದ ಸಾವಿರ ವರ್ಷಗಳಿಗೂ ಮುನ್ನ ಹೇಗಿತ್ತೆಂಬ ಚರಿತ್ರೆ ರೋಚಕ. ಚರಿತ್ರೆ ಸದಾ ಕರಾಳತೆಯಿಂದನೇ ಕೂಡಿರೋದಿಲ್ಲ, ಅಲ್ಲಿಯೂ ಕೂಡ ಒಂದು ಸುಂದರ ನೆನಪುಗಳಿರ್ತವೆ ಹಾಗೂ ಈ ನೆನಪುಗಳು ನಮ್ಮನ್ನ ಇವತ್ತಿನ ದಿನ ಭಾವುಕರನ್ನಾಗಿಸಿ ನಿಲ್ಲುವಂತೆ ಮಾಡ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ ಒಂದಷ್ಟು ಭಾರತದ ಹಳೆಯ ಹಾಗೂ ಪುರಾತನ ಸ್ಥಿತಿಗತಿಯ ಚಿತ್ರಣವನ್ನ ನಿಮ್ಮುಂದೆ ಇಡಲಿದ್ದೇವೆ. ವೀಕ್ಷಕರೇ, ನಿಮ್ಮೆಲ್ಲ ಗೊತ್ತಿರುವಂತೆ ಆಗ ಭಾರತದಲ್ಲಿ ರಾಜರ ಆಳ್ವಿಕೆ ಪ್ರಬಲವಾಗಿತ್ತು. ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ಭಾರತೀಯರು ರಾಜರಿಗೆ ಗೌರವಿಸಿ ಅವರ ಶಾಸನಗಳಿಗೆ ತಲೆಬಾಗಿ ಜೀವಿಸ್ತಾ ಇದ್ರು. ಇಲ್ಲಿನ ರಾಜ ಹಾಗೂ ಪ್ರಜೆಗಳ ಐಕ್ಯ ಮತವನ್ನ ಸಹಿಸದ ಕೆಲ ವಿದೇಶಿ ಶಕ್ತಿಗಳು ತಮ್ಮನ್ನ ಒಡೆದು ಆಳುವ ನೀತಿಯನ್ನ ಅನುಸರಿಸಿ ಭಾರತೀಯರ ಒಗ್ಗಟ್ಟು ಹಾಗೂ ಐಕ್ಯತೆಯನ್ನ ಛಿದ್ರ ಮಾಡೋದಿಕ್ಕೆ ತೊಡಗಿದ್ರು. ಆಗ ಅಂದ್ರೆ ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಚೋಳ, ಪಾಂಡ್ಯ, ಪಲ್ಲವ, ರಜಪೂತರು ಮಾತ್ರವಲ್ಲದೆ ಹೊಯ್ಸಳರು, ರಾಷ್ಟ್ರಕೂಟರು ಹಾಗೂ ವೀರ ಚಾಲುಕ್ಯರು ಕೂಡ ಸಾಮ್ರಾಜ್ಯಗಳ ಅಧಿಪತಿಯಾಗಿ ಆಳ್ವಿಕೆಯನ್ನ ನಡೆಸ್ತಿದ್ರು. ಅವತ್ತಿನ ಕಾಲದಲ್ಲಿ ಭಾರತಕ್ಕೆ ಆಫ್ಘಾನಿಸ್ತಾನ, ವಿಯೆಟ್ನಾಂ, ಪಾಕಿಸ್ತಾನ, ಥಾಯ್ಲೆಂಡ್, ಕಾಂಬೋಡಿಯಾ, ಶ್ರೀಲಂಕಾ, ಬರ್ಮಾ, ಭೂತಾನ್, ಮಲೇಷ್ಯಾ ಈ ರೀತಿ ಮುಂತಾದವೆಲ್ಲವೂ ಕೂಡ ನೆರೆಹೊರೆಯ ದೇಶಗಳಾಗಿದ್ದು ಈ ಒಂದೊಂದು ದೇಶಗಳಿಗೂ ಒಬ್ಬೊಬ್ಬ ರಾಜ ಇದ್ದ. ಇವೆಲ್ಲವನ್ನೂ ಕೂಡ ಆಗ ಭಾರತದ ಪ್ರಾಂತ್ಯಗಳು ಅಂತಾನೆ ಕರೆಯಲಾಗ್ತಿತ್ತು. ಈಗಿನಂತೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಾತ್ರವಲ್ಲದೆ ಭಾರತ ಇನ್ನಷ್ಟು ವಿಸ್ತಾರವಾದ ನಾಡಾಗಿತ್ತು. ಆದರೆ ನಿರಂತರ ಯುದ್ಧಗಳ ದೆಸೆಯಿಂದಾಗಿ ದೇಶ ನಾನಾ ಭೂಭಾಗಗಳಾಗಿ ಛಿದ್ರಗೊಳ್ತಾ ಹೋಯಿತು. ಭಾರತದ ರಾಜರ ಪೈಕಿ ಅಶೋಕ ಸಾಮ್ರಾಟರದ್ದು ಅತ್ಯುತ್ತಮವಾದಂಥ ಒಂದು ಹೆಸರು. ಇವರ ಆಳ್ವಿಕೆಯ ಸಮಯದಲ್ಲಿ ಮೌರ್ಯ ಸಾಮ್ರಾಜ್ಯ ದೇಶದ ಉದ್ದಗಲ ಮಾತ್ರವಲ್ಲದೆ ದೇಶದಾಚೆಗೂ ಕೂಡ ವಿಸ್ತರಿಸಿತ್ತು. ಇವರ ನಂತರ ನಡೆದ ಅನೇಕ ಯುದ್ಧಗಳು ದೇಶವನ್ನ ಛಿದ್ರ ಛಿದ್ರ ಮಾಡಿದ್ವು. ಅರಬ್ಬರು, ಮಹಮ್ಮದೀಯರು ಹಾಗೂ ಮೊಘಲರ ಬಳಿಕ ಬಂದ ಬ್ರಿಟಿಷರ ದಾಳಿಗಳಿಂದಾಗಿ ವಿಸ್ತಾರವಾದಂಥ ಭಾರತ ನೂರಾರು ಸಹಸ್ರಾರು ಭಾಗವಾಗಿ ಒಡೆದುಹೋಯಿತು. ಬ್ರಿಟಿಷರಿಂದ ದೇಶ ಒಡೆದದ್ದು ಮಾತ್ರವಲ್ಲದೆ ಇಲ್ಲಿನ ಸಂಪತ್ತಿನ ಮಹಾಕೋಶ ಕೂಡ ಹರಿದು ಹಂಚಿ ಹೋಯಿತು. ಸಂಪತ್ತಿನ ಮಹಾಲೋಟಿಯೇ ಅವರಿಂದ ನಡೆಯಿತು. ಇಲ್ಲಿಂದ ಸಾವಿರ ವರ್ಷಗಳ ಹಿಂದೆ ಇಲ್ಲಿನ ಜನರ ವಸ್ತ್ರಾಭಿರುಚಿ ಹೇಗಿದ್ ಗೊತ್ತಾ? ಇಲ್ಲಿದ್ದ ಜನ ಆಗ ಯಾವ ಬಗೆಯ ಬಟ್ಟೆಗಳನ್ನ ಧರಿಸ್ತಾ ಇದ್ರು ಗೊತ್ತಾ? ಸಾವಿರ ವರ್ಷಗಳ ಹಿಂದೆ ಭಾರತದ ಪುರುಷರು ಬಿಳಿವರ್ಣದ ಧೋತಿಗಳನ್ನ ಧರಿಸ್ತಾ ಇದ್ರು. ಭಾರತದಲ್ಲಿ ಆಗ ಹತ್ತಿ ವಸ್ತ್ರಗಳ ಬಳಕೆ ಹವ್ಯಾಹತವಾಗಿದ್ದು ಹತ್ತಿ ಬೆಳೆ ಹಾಗೂ ಅದರ ರಫ್ತನ್ನು ಕೂಡ ಮಾಡಲಾಗ್ತಿತ್ತು. ಪುರುಷರು ತಮ್ಮ ಗಡ್ಡವನ್ನ ಸಂಪೂರ್ಣವಾಗಿ ಬೋಳಿಸಿ ಅಥವಾ ಗಡ್ಡವನ್ನ ಚಿಕ್ಕದಾಗಿ ಕತ್ತರಿಸಿಕೊಳ್ತಿದ್ರು. ಭಾರತೀಯ ಪುರುಷರ ಈ ಉಡುಗೆ ತೊಡುಗೆ ಸಾಂಪ್ರದಾಯಿಕವಾಗಿದ್ದು ಅದು ಪಾರಂಪರಾಗತವಾಗಿಯೂ ಮುಂದುವರಿತು. ಹಾಗೆಲ್ಲ ಇಲ್ಲಿ ಅನೇಕ ಸಮುದಾಯಗಳು ಕೂಡ ಇದ್ದು ಅವರವರ ಉಡುಗೆ ತೊಡುಗೆ ಅವರವರ ಸಮುದಾಯಗಳ ಪದ್ಧತಿ ಆಚಾರ ವಿಚಾರಗಳನ್ನ ಬಿಂಬಿಸುವಂತೆ ಇರ್ತಾ ಇತ್ತು. ಇನ್ನು ಮಹಿಳೆಯರು ಲಂಗ, ದಾವಣಿ ಹಾಗೂ ಸೀರೆಯಂತಹ ವಸ್ತ್ರಗಳನ್ನ ಬಿಗಿಯಾಗಿ ಮೈತುಂಬ ಸುತ್ತಕೊಳ್ತಾ ಇದ್ರು. ಕೆಲವು ಭಾಗದ ಸ್ತ್ರೀಯರು ತಮ್ಮ ಮರ್ಯಾದೆಯ ಸಾಂಕೇತವಾಗಿ ಸೀರೆಯ ಸೆರಗನ್ನ ತಲೆಗೂ ಕೂಡ ಕವರ್ ಮಾಡ್ಕೊಳ್ತಿದ್ರು. ವಿಧ ವಿಧವಾದ ಆಭರಣಗಳನ್ನು ಕೂಡ ಧರಿಸ್ತಾ ಇದ್ರು. ಕಾಲಕ್ಕೆ ತಕ್ಕ ಹಾಗೆ ಸ್ತ್ರೀಯರ ಉಡುಪು ಮುಂದುವರಿತು ಹಾಗೂ ಅವರ ಆಭರಣಗಳ ಧಾರಣೆಯು ಕೂಡ ಬದಲಾಗ್ತಾ ಹೋಯಿತು. ವೀಕ್ಷಕರೇ, ಈಗಿನ ಇರಾನ್ ಹಾಗೂ ಗ್ರೀಸ್ ದೇಶದ ಮಹಿಳೆಯರಂತೆ ಆಗ ಭಾರತೀಯ ನಾರಿಯರ ವಸ್ತ್ರಾಭಿರುಚಿ ಇತ್ತು. ಈಗಿನ ಚೂಡಿದಾರವನ್ನು ಹೋಲುವ ಉಡುಪು ಕೂಡ ಇಲ್ಲಿನ ಬಹುತೇಕ ಸ್ತ್ರೀಯರಲ್ಲಿ ರೂಢಿಯಲ್ಲಿತ್ತು. ಕ್ರಿಸ್ತಶಕ 500 ಸಮಯದ ಗುಪ್ತರ ಕಾಲದಲ್ಲಿ ಸೀರೆಯ ಆವಿಷ್ಕಾರ ಮೊದಲ ಬಾರಿಗೆ ಆಯಿತು ಅಂತ ಪುರಾವೆಗಳಿವೆ. ಇಷ್ಟೆಲ್ಲ, ಇದಕ್ಕೂ ಸಾವಿರ ವರ್ಷಕ್ಕೂ ಮುನ್ನವೇ ಅಂದ್ರೆ ಕ್ರಿಸ್ತ ಪೂರ್ವ 600 ಸಮಯದಲ್ಲೂ ಕೂಡ ಸೀರೆಯ ಬಳಕೆ ಇದ್ದ ಬಗ್ಗೆ ಉಲ್ಲೇಖ ಇವೆ. ಸಿರಿವಂತ ಸಮುದಾಯದ ಸ್ತ್ರೀಯರು ಚಿನ್ನದ ಕುಸುರಿ ಇದ್ದ ವಸ್ತ್ರಗಳನ್ನ ಹಾಗೂ ರೇಷ್ಮೆಯ ಸೀರೆಯನ್ನ ಧರಿಸ್ತಾ ಇದ್ರು. ಇನ್ನು ಸಾಧಾರಣ ವರ್ಗದ ಮಹಿಳೆಯರು ನೇಯ್ದ ಬಟ್ಟೆಗಳನ್ನ ಧರಿಸ್ತಾ ಇದ್ರು. ಭಾರತದಲ್ಲಿ ಇಸ್ಲಾಂ ಮಾದರಿಯ ಸೆಲ್ವಾರ್ ಕಮೀಸ್ನ ಬಳಕೆ ಮೊಟ್ಟ ಮೊದಲ ಬಾರಿಗೆ ಕ್ರಿಸ್ತಶಕ 1020 ಕಂಡುಬರುತ್ತೆ.
ಈ ಮಾದರಿಯ ಬಟ್ಟೆಯನ್ನ ಸ್ತ್ರೀಯರೊಂದಿಗೆ ಪುರುಷರು ಕೂಡ ಧರಿಸುತ್ತಿದ್ರು. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಈ ಚೂಡಿ ಹಾಗೂ ಸಲ್ವಾರ್ ಕಮೀಸ್ ಈ ಎರಡರ ಮಿಶ್ರಣದಂತಿದ್ದಂತ ಉಡುಪನ್ನ ಸಮಾನವಾಗಿ ಸ್ತ್ರೀ ಪುರುಷರು ಕೂಡ ತೊಡತಾ ಇದ್ರು. ಆದರೂ ಕೂಡ ಇಲ್ಲಿ ಮಹಿಳೆಯರಿಗೆ ಸೀರೆಯೇ ಪ್ರಧಾನವಾದಂತ ವಸ್ತ್ರವಾಗಿತ್ತು. ಸೀರೆಗಳನ್ನು ಆಗ ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಕೂಡ ಮಾಡಲಾಗುತ್ತಿತ್ತು. ಆಗೆಲ್ಲ ಮಾರುಕಟ್ಟೆಗಳಲ್ಲಿ ಸೀರೆಗಳಿಗೆ ಭಾರಿ ಬೇಡಿಕೆ ಕೂಡ ಇತ್ತು. ಭಾರಿ ರೇಟಿನ ಸೀರೆಗಳು ಕೂಡ ಇದ್ದು ಅವುಗಳಿಂದ ಈ ದೇಶದ ಸಾಧಾರಣ ಹಾಗೂ ಬಡವರ್ಗದ ಮಹಿಳೆಯರು ಸದಾ ದೂರನೇ ಇರ್ತಾ ಇದ್ರು. ಇನ್ನು ಆಭರಣಗಳ ವಹಿವಾಟಿಗೂ ಕೂಡ ಕಡಿಮೆಯೇನು ಇರಲಿಲ್ಲ. ಸಿರಿವಂತ ಮಹಿಳೆಯರು ವಿಧವಿಧವಾದ ಆಭರಣಗಳನ್ನ ಖರೀದಿ ಮಾಡೋದಕ್ಕೆ ಮುಗಿಬೀಳ್ತಿದ್ರು. ಆಗಲೂ ಕೂಡ ಸಾಧಾರಣ ವರ್ಗಕ್ಕೆ ಚಿನ್ನ ಕೈಗೆಟುಕದಂತ ಗಗನ ಕುಸುಮನೆ ಆಗಿತ್ತು. ಈ ವಿಷಯದಲ್ಲಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಹೆಚ್ಚು ವ್ಯತ್ಯಾಸ ಏನಿಲ್ಲ. ಆಗ ಚಿಕ್ಕ ಮಕ್ಕಳ ಮೈ ಮೇಲೆ ಸಾಮಾನ್ಯವಾಗಿ ಬಟ್ಟೆಗಳು ಇರ್ತಿರಲಿಲ್ಲ. ಒಂದ್ ವೇಳೆ ಇದ್ರೂ ಕೂಡ ಅವರು ಲಂಗೋಟಿ ಅಥವಾ ಬಿಳಿ ಬಣ್ಣದ ಹೊರತಾಗಿ ಬೇರೇನು ಕೂಡ ಅವರು ಧರಿಸ್ತಾ ಇರಲಿಲ್ಲ. ಕೊಂಚ ದೊಡ್ಡ ವಯಸ್ಸಿನ ಮಕ್ಕಳು ಸೆಲ್ವಾರ್ ನಂತಹ ಉಡುಪಿನ ಜೊತೆ ಧೋತಿಯನ್ನ ಧರಿಸ್ತಾ ಇದ್ರು. ಅವರು ಧರಿಸುತ್ತಿದ್ದ ಸೆಲ್ವಾರ್ ಉದ್ದನೆಯ ನಿಲುವಂಗಿಯಂತೆ ಇದ್ದು ಮೊಣಕಾಲಿನವರೆಗೂ ಇರ್ತಾ ಇತ್ತು. ಬಹುತೇಕ ಕುಟುಂಬದ ಹಿರಿಯ ಮಕ್ಕಳು ತಮ್ಮ ಪೋಷಕರ ಹಾಗೂ ಮನೆಯ ಹಿರಿಯರ ಉಡುಪುಗಳನ್ನೇ ತಾವು ಅನುಕರಿಸ್ತಾ ಇದ್ರು. ಇನ್ನು ಹೆಣ್ಮಕ್ಕಳು ತಾವು ಋತುಮತಿಯಾದ ಬಳಿಕ ಸೀರೆಯನ್ನು ಉಡೋದಕ್ಕೆ ಪ್ರಾರಂಭಿಸುತ್ತಿದ್ರು. ಇವತ್ತು ಭಾರತ ಜನಸಂಖ್ಯೆಯ ವಿಷಯದಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ಜನಭರಿತ ದೇಶ. ಆದರೆ ಇಲ್ಲಿಂದ ಸಾವಿರ ವರ್ಷಗಳ ಹಿಂದೆ ಭಾರತದ ಜನಸಂಖ್ಯೆ ಸುಮಾರು 3 ಕೋಟಿಯಷ್ಟಿತ್ತು. ಆಗ ಭಾರತ ಬಿಟ್ಟರೆ ಅತಿ ಹೆಚ್ಚು ಜನಸಂಖ್ಯೆ ಇದ್ದದ್ದು ಯುರೋಪಿನ ಅನೇಕ ಭಾಗಗಳಲ್ಲಿ ಮಾತ್ರ. ಆ ಸಮಯದಲ್ಲೂ ಕೂಡ ಆ ಕಾಲಕ್ಕೆ ತಕ್ಕ ಹಾಗೆ ಭಾರತ ಅತ್ಯಧಿಕ ಜನಸಂಖ್ಯೆಯಿಂದ ಕೂಡಿದಂತ ದೇಶನೇ ಆಗಿತ್ತು. ಆಗ ಭಾರತದ ಮುಖ್ಯ ಕಸುಬು ಕೃಷಿ. ಭಾರತ ನಾಗರಿಕತೆ ಆರಂಭದಿಂದನೂ ಕೂಡ ತಾನು ಕೃಷಿ ಪ್ರಧಾನವಾದಂತಹ ದೇಶನೇ ಆಗಿತ್ತು. ಆದರೆ ಕೃಷಿ ಇನ್ನೂ ಆಗ ವ್ಯಾಪಾರೀಕರಣವಾಗಿರಲಿಲ್ಲ. ಕೃಷಿ ಅವರವರ ಹೊಟ್ಟೆ ಪಾಡಿನ ಕಸುಬಾಗಿತ್ತು. ಅವರಿಗೆ ಎಷ್ಟು ಬೇಕೋ ಅಷ್ಟೇ ಬೆಳೆದುಕೊಂಡು ರೈತರು ಬಳಸ್ತಾ ಇದ್ರು. ಧಾನ್ಯಕ್ಕೆ ಪ್ರತಿ ಧಾನ್ಯ, ವಸ್ತುಗೆ ಪ್ರತಿ ವಸ್ತು ಎಂಬ ಬಾರ್ಟರ್ ಸಿಸ್ಟಮ್ ಅಥವಾ ವಿನಿಮಯ ವ್ಯವಸ್ಥೆ ಆಗ ಜಾರಿಯಲ್ಲಿತ್ತು. ಈ ಬ್ರಿಟಿಷರ ಆಗಮನವಾದಂತೆಲ್ಲ ಈ ಕೃಷಿ ವ್ಯಾಪಾರೀಕರಣಕ್ಕೆ ತಿರುಗಿತು. ಕೃಷಿಯಲ್ಲಿ ಹತ್ತಿ ಸೇರಿದಂತೆ ಮುಂತಾದ ಬೆಳೆ ಹಾಗೂ ಇತರೆ ದವಸ ಧಾನ್ಯಗಳ ಆಮದು ರಫ್ತು ಈ ದೇಶದಲ್ಲಿ ಬ್ರಿಟಿಷರಿಂದನೇ ಗಾಢವಾಗಿ ಶುರುವಾಯಿತು. ಕೃಷಿಯ ಜೊತೆಗೆ ಪಶುಪಾಲನೆ ಹಾಗೂ ಪಶು ಸಂಗೋಪನೆ ಭಾರತೀಯರ ಜೀವನದ ಅವಿಭಾಜ್ಯ ಅಂಗವೇ ಆಗಿತ್ತು. ಪಶುಗಳ ಸಾಕಣೆ ಕೇವಲ ವ್ಯಾಪಾರ ಹಾಗೂ ಲಾಭದ ದೃಷ್ಟಿಯಲ್ಲಿರದೆ ಅದೊಂದು ಪ್ರಾಥಮಿಕ ಧ್ಯೇಯವಾಗಿತ್ತು. ಪಶುಗಳ ಪೂಜೆ ಹಾಗೂ ಅವುಗಳ ಕಡೆಗಿನ ಭಕ್ತಿಯಿಲ್ಲದೆ ರೈತರ ದಿನ ಶುರುವಾಗ್ತಾನೆ ಇರಲಿಲ್ಲ. ಆಗಿನ ಜನ ಸೂರ್ಯ ಉದಯಿಸುವ ಮುನ್ನವೇ ನಸುಕಿಗೆ ಎದ್ದು ತಮ್ಮ ದಿನಚರಿಯನ್ನ ಪ್ರಾರಂಭಿಸುತ್ತಿದ್ರು ಹಾಗೂ ಸಂಜೆ ಸೂರ್ಯ ಮುಳುಗಿದ ಸಮಯದಲ್ಲಿಯೇ ನಿದ್ರೆಗೆ ಜಾರ್ತಿದ್ರು. ದಿನವಿಡೀ ಹೊಲ ಗದ್ದೆಗಳಲ್ಲಿ ಬೆವರು ಹರಿಸಿ ಶ್ರಮಿಸ್ತಾ ಇದ್ರು. ಇದೆಲ್ಲ ಗ್ರಾಮೀಣ ಭಾಗದ ಜನಜೀವನದ ಸ್ಥಿತಿಗತಿಯಾದ್ರೆ ಇನ್ನು ನಗರ ಹಾಗೂ ಪಟ್ಟಣಗಳ ಸ್ಥಿತಿಗತಿ ಇದಕ್ಕಿಂತಲೂ ಭಿನ್ನವಾಗಿತ್ತು. ಅಂದಿನ ನಗರ ಪಟ್ಟಣಗಳು ಈಗಿನಂತೆ ಅತ್ಯಾಧುನಿಕವಾಗೇನು ಇರದೇ ಇದ್ರೂ ಕೂಡ ಆಗಿದ್ದ ಗ್ರಾಮೀಣ ಭಾಗಗಳಿಗಿಂತ ತುಸು ಭಿನ್ನವಾಗಿನೇ ಇದ್ದುವು. ಅಲ್ಲೆಲ್ಲ ಶ್ರೀಮಂತರು, ರಾಜ ಪರಿವಾರದವರು ಹಾಗೂ ಮೇಲ್ಜಾತಿಯ ಜಮೀನ್ದಾರರು ವಾಸಿಸ್ತಿದ್ರು. ಇವ್ರಿಗೆ ಕೆಲಸ ಮಾಡೋದಕ್ಕೆ ಅನೇಕ ಜನ ಕೆಲಸಗಾರರ ಅಗತ್ಯ ಬಹಳ ಇತ್ತು. ಇವರ ಮನೆ, ಬೀದಿ ಹಾಗೂ ಹೊಲಗದ್ದೆಗಳಲ್ಲಿ ದುಡಿಯೋದಕ್ಕೆ ಗ್ರಾಮೀಣ ಭಾಗಗಳ ಜನರ ಅಗತ್ಯ ಇದ್ದುದರಿಂದ ಗ್ರಾಮೀಣ ಭಾಗದ ಕಾರ್ಮಿಕರಿಗೆ ಕೆಲಸದ ಅವಕಾಶಗಳು ಧಾರಾಳವಾಗಿ ಒದಗಿ ಬರ್ತಾ ಇದ್ವು. ಬಡವ, ಕೂಲಿಯವ ಹಾಗೂ ಯಜಮಾನ ಎಂಬ ವರ್ಗಗಳು ಮೊದ್ದಿಂದಲೂ ಕೂಡ ಇದ್ರು. ಪ್ರತಿಯೊಬ್ಬರು ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸಗಳಿಂದಲೇ ಇದ್ರು. ಆದರೆ ಪರಾಕ್ರಮಣ ಹಾಗೂ ಅವರು ಅನುಸರಿಸಿದ ಒಡೆದು ಆಳುವ ನೀತಿಗಳು ಈ ದೇಶದಲ್ಲಿ ಅಸಮಾನತೆಗೂ ಹಾಗೂ ಭೇದ ಭಾವಕ್ಕೂ ಎಡೆ ಮಾಡಿಕೊಡ್ತು. ಮುಖ್ಯವಾಗಿ ಬ್ರಿಟಿಷರ ಭೇದೋಪಾಯ ನೀತಿ ಹಾಗೂ ಅವರ ಇಬ್ಬಗೆಯ ಆಳ್ವಿಕೆಗಳು ಬಂಡವಾಳ ಶಾಹಿತ್ವ ಹಾಗೂ ಅದರಿಂದ ಶುರುವಾದ ಹಲವು ರೀತಿಯ ಕಾರ್ಮಿಕ ಶೋಷಣೆಗಳಿಗೆ ಮುನ್ನುಡಿಯನ್ನ ಬರೆದುವು. ಕಾರ್ಮಿಕರ ಮೇಲೆ ಹೆಚ್ಚಿದ ಒತ್ತಡ, ವೇತನದಲ್ಲಿ ತಾರತಮ್ಯ, ಹೆಚ್ಚು ಶ್ರಮ, ಕೂಲಿ ಕಡಿಮೆ ಇಂಥ ಸಮಸ್ಯೆಗಳು ಗಾಢವಾಗಿ ತಲೆದೋರಿದ್ವು. ಆಗೆಲ್ಲ ಸಾರಿಗೆ ವ್ಯವಸ್ಥೆ ಈಗಿನಷ್ಟು ಸುಧಾರಿಸದ ಕಾರಣ ಸಾಮಾನ್ಯ ವ್ಯಕ್ತಿಯೊಬ್ಬ 100ರಿಂದ 150 ಕಿಲೋಮೀಟರ್ಗೂ ಹೆಚ್ಚು ದೂರಕ್ಕೆ ಪ್ರಯಾಣವನ್ನ ಮಾಡುವಂತೆ ಇರಲಿಲ್ಲ. ಶ್ರೀಮಂತರು ಮಾತ್ರ ಟಾಂಗಾ ಗಾಡಿಗಳಲ್ಲಿ ಓಡಾಡ್ತಿದ್ರು. ಟಾಂಗಾದಲ್ಲಿ ಓಡಾಡೋದಂದ್ರೆ ಪ್ರತಿಷ್ಠೆಯ ಹಾಗೂ ಸಿರಿವಂತಿಕೆಯ ಸಾಂಕೇತವಾಗಿತ್ತು. ಇನ್ನು ಜನಸಾಮಾನ್ಯರು ಎತ್ತಿನ ಬಂಡಿಗಳಲ್ಲಿ ಓಡಾಡ್ತಿದ್ರು. ಎತ್ತು ಇದ್ದವನಿಗಿಂತ ಕುದುರೆ ಇದ್ದವನು ಹೆಚ್ಚು ಶ್ರೀಮಂತ, ಕತ್ತೆ ಇದ್ದವನು ಎಲ್ಲರಿಗಿಂತ ಬಡವ ಅಂತ ಭಾವಿಸಲಾಗ್ತಿತ್ತು. ಆಗಿನ ಜನ ಕಷ್ಟ ಜೀವಿಗಳು, ಶ್ರಮ ಜೀವಿಗಳು ಕೂಡ ಆಗಿದ್ರು. ದಿನವಿಡೀ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದಂತ ಈ ಜನ ನೆಮ್ಮದಿಯಿಂದ ವಾಸ ಇದ್ರು. ತಮ್ಮ ಜೀವಿತಕ್ಕಾಗಿ ಇವರು ಯಾರ ಬಳಿಯೂ ಕೂಡ ಕೈ ಒಡ್ಡುವಂತ ಪರಿಸ್ಥಿತಿ ಆಗ ಇರಲೇ ಇಲ್ಲ. ಪಶುಪಾಲನೆ, ಕೃಷಿ, ಬೇಸಾಯದಂತಹ ಕೆಲಸಗಳಲ್ಲಿ ಈ ಜನ ಸೌಖ್ಯವನ್ನ ಸಾಧಿಸಿದ್ರು. ಯಾವಾಗ ಪರಾಕ್ರಮಣಗಳಿಗೆ ಈ ಒಂದು ದೇಶ ಗುರಿಯಾಯಿತು ಆಗ ಅಸಮಾನತೆ ಹಾಗೂ ಆರ್ಥಿಕ ದುರ್ಬಲತೆ ಎಂಬ ಶಾಪಗಳು ಒಕ್ಕರಿಸಿದ್ವು. ಎಲ್ಲಾ ಕಡೆ ಹಸಿವು, ದಾರಿದ್ರ್ಯ, ಕ್ಷಾಮ ಡಾಮರಗಳು ಹೆಚ್ಚಾದವು. ಯಾರ ಬಳಿಯೂ ಕೂಡ ಕೈಚಾಚದ ಸ್ವಾಭಿಮಾನಿ ಹಾಗೂ ಸ್ವಾವಲಂಬಿ ಜನ ತಮ್ಮ ದೈನಂದಿನ ಬದುಕಿನ ನಿರ್ವಹಣೆಗಾಗಿ ಸದಾ ಇನ್ನೊಬ್ಬರನ್ನೇ ಆಶ್ರಯಿಸಬೇಕಾದಂತಹ ದುರ್ಗತಿ ನಿರ್ಮಾಣ ಆಯಿತು.
ವೀಕ್ಷಕರೇ, ಈ ದೇಶದ ಸಮೃದ್ಧತೆ ಹಾಗೂ ಸಂಪತ್ತಿನ ಮೇಲೆ ವಿಶ್ವದ ಅನೇಕ ದುರಾಶಾ ಪೀಡಿತ ವಲಸಿಗರ ಆಕ್ರಮಣಕಾರರ ಕೆಂಗಣ್ಣು ಬಿದ್ದು ದೇಶದಲ್ಲಿ ಇಲ್ಲದ ಬಡತನ ದಾರಿದ್ರ್ಯ ಕ್ಷಾಮ ಡಾಮರಗಳು ತಾಂಡವಾಡುತ್ತಿದ್ವು. ಈಗಲೂ ಕೂಡ ಭಾರತೀಯರಾದಂಥ ನಾವುಗಳು ತಾವು ಬದುಕೋದಕ್ಕೆ ಸದಾ ಪರರ ಮೇಲೆಯೇ ಒಂದಿಲ್ಲೊಂದು ವಿಧದಲ್ಲಿ ಅವಲಂಬಿತರಾಗಿದ್ದೇವೆ. ವಿದೇಶಿ ಎಂಎನ್ಸಿ ಕಂಪನಿಗಳಿಗಾಗಿ ಹಗಲಿರುಳು ದುಡಿಯೋರು ಭಾರತೀಯರು. ಇದರಿಂದ ದಿನೇ ದಿನೇ ಶ್ರೀಮಂತರಾಗ್ತಿರೋದು ಮಾತ್ರ ಹೊರಗ್ನವರು. ಇದು ನಮ್ಮ ದೇಶದಲ್ಲಿರುವಂಥ ದುಸ್ಥಿತಿ. ಪರರ ವ್ಯಾಮೋಹಕ್ಕೆ ಒಳಗಾದಂಥ ಭಾರತೀಯರಲ್ಲಿ ಮುಂಚಿನ ಕೆಚ್ಚು ಸ್ವಾಭಿಮಾನ ಪುನಃ ನೆಲೆಯಾಗುತ್ತಾ ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.